ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಇವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000098179
ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೊಲೀಸ್ ಇಲಾಖೆಯ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ. ಪೊಲೀಸ್ ತಂಡದ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ಮಾಧ್ಯಮ ತಂಡ. ಶಹಾಬಾದಿನಲ್ಲಿ ಕನಕದಾಸರ 531ನೇ ಜಯಂತ್ಯೋತ್ಸವ. ರಕ್ತದಾನ ಶಿಬಿರ ಆಯೋಜಿಸಿದ ರೈತ ಹಿತರಕ್ಷಣಾ ಸಂಘ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ಕಲ್ಲುಗಳನ್ನು ಕಳುಹಿಸಿದ ಜೈ ಶ್ರೀರಾಮ ಸೇನೆಯ ಮುಖಂಡರು. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಪೊಲೀಸ್ ಸಶಸ್ತ್ರ ಮೈದಾನದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಬೇಡ ಬಾಲ ಸಲ್ವೇನ್ ಹಾಕ್ಲಿ, ಬಿಸಿಲು ಆಗ್ತಾ ಇದೆ, ಬೇಗ ಬೇಗ ಬನ್ನಿ. ಪೊಲೀಸ್ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿರುವ ವಾರ್ಷಿಕ ಕ್ರೀಡಾಕೂಟದಲ್ಲಿ ಶನಿವಾರ ನಡೆದ ಪೊಲೀಸ್ ಹಾಗೂ ಮಾಧ್ಯಮ ತಂಡದ ನಡುವಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಾಧ್ಯಮ ತಂಡ 88 ರನ್ಗಳ ಸವಾಲು ಸ್ವೀಕರಿಸಿ ರೋಚಕ ಗೆಲುವು ಸಾಧಿಸಿತು. ಮಾಧ್ಯಮ ತಂಡದ ಗೆಲುವಿಗೆ ಎಸ್ಪಿ ಎನ್ ಶಶಿಕುಮಾರ್ ಅವರು ಅಭಿನಂದನೆಯನ್ನ ಸಲ್ಲಿಸಿದರು. ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜಿಸಲಾಗಿತ್ತು. ಅದರಲ್ಲಿ ಪ್ರತಿ ವರ್ಷದಂತೆ ಪೊಲೀಸರು ಮತ್ತು ಮಾಧ್ಯಮದವರು ಅವ್ರ ನಡುವೆ ಒಂದು ಕ್ರಿಕೆಟ್ ಮ್ಯಾಚ್ ಆಡಲಾಗಿತ್ತು 12 ಓವರ್ದು. ಅದರಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಪೊಲೀಸ್ ತಂಡ ಸುಮಾರು 89 ರನ್ಗಳನ್ನು ಹೊಡೆದು ಬಹಳ ಒಳ್ಳೆ ಪ್ರದರ್ಶನ ನೀಡಿತ್ತು. ನಂತರದಲ್ಲಿ ಬ್ಯಾಟಿಂಗ್ ಆಡಿದಂಥ ಮಾಧ್ಯಮದವ್ರ ತಂಡ ಕಟ್ಟಕಡೆ ಓವರ್ನಲ್ಲಿ ನಮ್ಮ ಪೊಲೀಸ್ ತಂಡವನ್ನು ಇನ್ನೂ 2-3 ಬಾಲ್ ಇದ್ದಂತೆ ಸೋಲಿಸಿ ಇವತ್ತು ಜಯಗಳಿಸಿದ್ದಾರೆ. ಈ ವರ್ಷ ಗೆದ್ದು ಗೆಲುವಿನ ನಗೆ. ರವಿವಾರ ಪೊಲೀಸ್ ಇಲಾಖೆಯ ನಡುವೆ ವಾಲಿಬಾಲ್ ಪಂದ್ಯ ಏರ್ಪಡಿಸಿದ್ದು ಪೊಲೀಸ್ ಅಧಿಕಾರಿಗಳು ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸುವ ಮೂಲಕ ಪಂದ್ಯವನ್ನ ಇನ್ನೂ ಮನರಂಜನೆಗೊಳಿಸಿದರು.
ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರದಲ್ಲಿ ರೈತ ಹಿತ ರಕ್ಷಣಾ ಸಂಘದ ವತಿಯಿಂದ ಕನಕದಾಸರ 531ನೇ ಜಯಂತ್ಯುತ್ಸವದ ನಿಮಿತ್ತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ನಗರದ ಬಸವೇಶ್ವರ ವೃತ್ತದಿಂದ ಶರಣಬಸಪ್ಪ ದೇವಸ್ಥಾನದವರೆಗೆ ಬೃಹತ್ ಮೆರವಣಿಗೆ ನಡೆಸಿ ರೈತ ಹಿತ ರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷ ಆನಂದ್ ಪಾಟೀಲ್ ಅವರು ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮನುಗುಂಟಾದ ಪೂಜ್ಯಶ್ರೀ ಪದ್ಮಾನಪ್ಪ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬನ್ನಿಸಿರಿ, ಇರುಳಿಂದೇ ಬೆಳಕುಂಟು ತೋರಿಸಿರಿ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರದಲ್ಲಿ ದಾಸಶ್ರೇಷ್ಠ ಕನಕದಾಸ್ ಜಯಂತಿ ಮಹೋತ್ಸವದ ಅಂಗವಾಗಿ ನಗರದ ಶರಣಬಸಪ್ಪ ದೇವಸ್ಥಾನದಲ್ಲಿ ರಕ್ತದಾನ ಶಿಬಿರ ಜರುಗಿತು. ರಕ್ತದಾನ ಮಾಡೋದ ಮುಖಾಂತರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸ್ವತಃ ಅವರೇ ಇವತ್ತು ರಕ್ತ ಕೊಡೋದ್ರ ಮುಖಾಂತರ ಎಲ್ಲ ಯುವಕರಿಗೆ ಎಲ್ಲ ಸಂಘಟನೆಗೆ ಒಂದು ಮಾದರಿ ಸಂಘಟನೆ ಅಂತಂದರೆ ಅದು ನಮ್ಮ ರೈತ ಹಿತರಕ್ಷಣಾ ಸಂಘ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಮುಂಚಿತವಾಗಿ ಕೂಡ ಅವರು ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಸಂಘದ ಮುಖಾಂತರ ಹಮ್ಮಿಕೊಂಡಿದ್ದಾರೆ. ಅದು ಕಣ್ಣಿನ ತಪಾಸಣೆ ಶಿಬಿರ ಇರ್ಬೋದು, ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ರೈತರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಈ ರೀತಿಯಾಗಿ ಎಲ್ಲ ಒಂದು ವಿವಿಧ ಕ್ಷೇತ್ರಗಳಲ್ಲಿ
ತಮ್ಮದೇ ಆದ ಒಂದು ಸೇವೆಯನ್ನು ಕೊಡ್ತಕ್ಕಂಥ ನಾಯಕತ್ವ ಯಾರ್ದು ಅಂತಂದರೆ ಅದು ಆನಂದ್ ಕುಮಾರ್ ಪಾಟೀಲ್ ಜಿಯವರು. ಒಂದು ನಮ್ಮ ನಮ್ಮ ಸಮಾಜಕ್ಕಾಗಲಿ ನಮ್ಮ ಎಲ್ಲ ಜನರಿಗೆ ಒಂದು ಒಳ್ಳೆಯ ವಿಚಾರ ಇದು. ಇದರಿಂದ ಎಲ್ಲ ಕ್ಯಾರಿಗೆ ರಕ್ತದ ಅವಶ್ಯಕತೆ ಇರ್ತದೆ, ಅಂಥವ್ರಿಗೆ ಒಂದು ಒಳ್ಳೆಯದೊಂದು ಸಹಾಯ ಆಗ್ತದೆ. ಇತ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಮುಖಾಂತರವಾಗಿ ಜನರಲ್ಲಿ ರಕ್ತದಾನ ಶಿಬಿರ ಹೃದಯದಾನ ಶಿಬಿರ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ತಾ ಜನರಲ್ಲಿ ಒಳ್ಳೆಯ ಒಂದು ಒಂದು ಲವಲಿಕೆಯನ್ನು ಚೈತನ್ಯವನ್ನು ಕೊಡ್ತಾ ಬಂದರೆ ಆನಂದ್ ಪಾಟೀಲ್ ಅವರು ಈ ಹಲವಾರು ಕಾರ್ಯಕ್ರಮ ಮಾಡಲಿ, ಒಳ್ಳೆಯದು ಜನರ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೋಸ್ಕರ ಏನೇ ಸಮಸ್ಯೆಗಳು ಬರಲಿ, ಏನೇ ಒಂದು ಇದು ಬರಲಿ, ನಾನು ಸದಾ ಸಿದ್ಧನಾಗಿರ್ತೀನಿ. ಪ್ರತಿಯೊಂದು ಸಮಸ್ಯೆಗಳು ಬಂದರೂ ನಾನು ಎದುರಾಗಿ ನಾನು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನೋದು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಹಾಗೂ ರೈತರ ರಕ್ಷಣೆ ವೇದಿಕೆ ಮೊದಲು ಕೂಡ ನಾನು ಕಣ್ಣಿನ ಆಪರೇಷನ್ ಮಾಡ್ತೀನಿ. ಫಸ್ಟ್ ನಂದು ಏನಪ್ಪ ಅಂತಂದರೆ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ನಾನು ಕಣ್ಣಿನ ಆಪರೇಷನ್ ಮಾಡಬೇಕು ಉಚಿತವಾಗಿ ರೈತರಿಗೋಸ್ಕರ ಅಂಥೇಳಿ ಒಂದು ಆಸೆ ಇದೆ ನನ್ನೊಂದು, ಅದೊಂದು ಆಸೆಯನ್ನು ಈಡೇರಿಸಬೇಕನ್ನೋದು. ಹಂಗ ಅಂದರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಂತೂ ಇಲ್ಲ, ಹೆಣ್ಣು ಮಕ್ಕಳ ಸಲುವಾಗಿ ಕೂಡ ನಾವು ಹೋರಾಟ ಮಾಡುತ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ಎಂಥ ಸಮಸ್ಯೆ ಆಗಲಿ ಅಥವಾ ಗಂಡ ಹೆಂಡತಿ ಆಗಲಿ ಮನೆಯಲ್ಲಿ ಯಾವುದೇ ಸಮಸ್ಯೆ ಆಗಲಿ ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ನಿಮ್ಮೆಲ್ಲರ ಪರವಾಗಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸಂಘದ ಕಾರ್ಯಕರ್ತರು ಸೇರಿದಂತೆ ಅನೇಕರು ಕನಕದಾಸ ಜಯಂತಿಯ ನಿಮಿತ್ತ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ಕಲಬುರಗಿಯಿಂದ ಜೈ ಶ್ರೀರಾಮ ಸೇನೆಯ ವತಿಯಿಂದ 5 ಕಲ್ಲುಗಳನ್ನು ತೆಗೆದುಕೊಂಡು ನಮ್ಮ ನಡೆ ಅಯೋಧ್ಯೆಯ ಕಡೆ ಎಂಬ ಯಾತ್ರೆಯನ್ನು ಆರಂಭಿಸಲಾಯಿತು. ಈ ವೇಳೆ ಅನೇಕ ಹಿಂದೂ ಪರ ಹೋರಾಟಗಾರರು ಉಪಸ್ಥಿತರಿದ್ದರು. ಜೈ ಶ್ರೀರಾಮ್ ಬರ್ರಿ, ಜೈ ಶ್ರೀರಾಮ್. ಆ ಒಂದು ಭವ್ಯ ನಿರ್ಮಾಣದ ಕನಸು ನನಸಾಗುವಂತ ಈ ಸದ್ದಾಗಿದೆ. ಯಾಕಂತಂದ್ರೆ ಭಾರತ ದೇಶದ ಪ್ರಧಾನಿಗಳು ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಕೂಡ ಶ್ರೀರಾಮನ ಭಕ್ತರಾಗಿರೋದ್ರಿಂದ, ರಾಮನ ಬಗ್ಗೆ ಅಭಿಮಾನ ಗೌರವ ಇರೋದ್ರಿಂದ ಇವತ್ತು ದಿವಸ ಹಿಂದೂಗಳ ಒಂದು ಕನಸು ನನಸಾಗುವಂತ ಬಂದಿದೆ. ಆ ದೃಷ್ಟಿಯಿಂದ ಕಲಬುರಗಿಯಿಂದ ಶ್ರೀ ಮಲ್ಲಿಕಾರ್ಜುನ ಡೋಲೆ ಮತ್ತು ಅವರ ಎಲ್ಲ ತಂಡದ ಶ್ರೀರಾಮನ ಭಕ್ತರು ಇವತ್ತು ದಿವಸ ಆ ರಾಮನ ಗುಡಿಯಲ್ಲಿ ಕಲಬುರಗಿ ಇದು ಒಂದೆರಡು ಕಲ್ಲು ಇರಬೇಕು, ಆ ರಾಮನಿಗೆ ಕಲಬುರಗಿ ಸೇವೆಯನ್ನು ಸಲ್ಲಬೇಕು, ಬಿಸಿಲು ನಾಡಿನ ಸೇವೆ ಸಲ್ಲಬೇಕು, ಶರಣ ಬಸವೇಶ್ವರರ ಒಂದು ನಾಡಿನ ಕಲ್ಲು ಆ ಮಠದಲ್ಲಿ ಇರಬೇಕು, ಆ ಗುಡಿ ಭಗವಾನ್ ರಾಮನ ಗುಡಿಯಲ್ಲಿ ಇರಬೇಕು ಅಂತೇಳಿ ಕಲ್ಲನ್ನು ತಗೊಂಡುಕೊಂಡು ಇವತ್ತು ದಿವಸ ಅಯೋಧ್ಯೆಗೆ ಹೊರಟಿದ್ದಾರೆ. ಆ ಒಂದು ಅಯೋಧ್ಯೆ ಶ್ರೀರಾಮನ ಗುಡಿಗೆ ಸೇವೆ ಸಲ್ಲಿಸಲಿಕ್ಕೊಂಡಿರ್ತಕ್ಕಂಥ ಕಲಬುರಗಿಯ ಪಡೆಗೆ ನಮ್ಮ ಪೂಜಾವರು ಶ್ರೀಸೇನೆ ವತಿಯಿಂದ ಮತ್ತು ಕಲಬುರಗಿಯ ಮಹಾನಗರ ಪಾಲಿಕೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಜಾಧವ್ ಸರ್ ಅವರ ರಾಠೋಡ್ ಅವರ ಎಲ್ಲರೂ ಇವತ್ತು ದಿವಸ ಎಲ್ಲರೂ ಶುಭ ಕೋರಿ ವಿಭಾಗೀಯ ಭಟ್ಟವಾಗಿದ್ದು ಇಲ್ಲಿಂದ ಅಯೋಧ್ಯೆಗೆ ಶ್ರೀರಾಮ
ಜಯ ಶ್ರೀರಾಮ ಸೇನೆ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಡೋಲೆ ಅವರ ನೇತೃತ್ವದ ತಂಡ ಅಲ್ಲಿ ಅಯೋಧ್ಯೆಗೆ ಹೋಗಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರವನ್ನು ಕಟ್ಟಿಸಲು ಈಗ ಸಂಕಲ್ಪ ಮಾಡ್ತಾ ಇರತಕ್ಕಂಥ ಈ ಒಂದು ಅವಧಿಯಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಈ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಜಿ ಅವರ ಆ ಕನಸು ಇವತ್ತು ಅವರು ಭವ್ಯ ಮಂದಿರ ನಿರ್ಮಾಣಕ್ಕೆ ಮಾಡಲು ಅಡಿಪಾಯವನ್ನು ಹಾಕ್ತಾರೆ ಅಂತ ಹೇಳಿ ನಮಗೆ ಆತ್ಮವಿಶ್ವಾಸ ಇದೆ. ಆ ಅಡಿಪಾಯ ಹಾಕುವಲ್ಲಿ ನಮ್ಮ ಕಲಬುರಗಿ ಕಲ್ಲನ್ನು ಒಂದು ಅದರಲ್ಲಿ ಇರಬೇಕು ಅನ್ನೋದು ಒಂದು ಆಸೆಯಿಂದ ನಮ್ಮ ಡೋಲೆ ಅವರ ನೇತೃತ್ವದ ತಂಡ ಅಲ್ಲಿ ಶ್ರೀರಾಮ ಮಂದಿರ ಕಟ್ಟಿಸುವಲ್ಲಿ ಹೋಗ್ತಾ ಇದೆ. ಅವ್ರದ್ದು ಬೈ ಕಾರ್ ಹೋಗ್ತಾ ಇದ್ದಾರೆ. ಅವರ ಯಾತ್ರಾ ಶುಭಮಯವಾಗಲಿ, ಒಳ್ಳೆಯದಾಗಲಿ, ಭಗವಂತ ಶ್ರೀರಾಮಚಂದ್ರ ಅವರ ಮೇಲೆ ಯಾವತ್ತು ಕೃಪೆ ಇರಲಿ. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ರಾಷ್ಟ್ರೀಯ ಕೋಲಿ ಸಮಾಜದ ವತಿಯಿಂದ ಕೋಲಿ ಸಮಾಜದ ನಡೆ ಪರಿವರ್ತನೆಯ ಕಡೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ.
ಕಲಬುರಗಿ ನಗರದ ಆರ್ಟಿಒ ಸಮೀಪದ ವಿಜಯ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ರಾಷ್ಟೀಯ ಕೋಲಿ ಸಮಾಜದ ವತಿಯಿಂದ ಕೋಲಿ ಸಮಾಜದ ನಡೆ ಪರಿವರ್ತನೆ ಕಡೆ ಎಂಬ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ರಾಷ್ಟೀಯ ಕೋಲಿ ಸಮಾಜದ ವತಿಯಿಂದ ಕೋಲಿ ಸಮಾಜದ ನಡೆ ಪರಿವರ್ತನೆಯ ಕಡೆ ಎಂಬ ಕಾರ್ಯಾಗಾರವನ್ನು ಕಲಬುರಗಿ ನಗರದ ವಿಜಯ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಕ್ಕ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂಬಿಕೆ ಇರಲಿಲ್ಲ, ಏನಿದ್ದರೂ ಮನುಷ್ಯ ಜೀವನ ಇರುವವರೆಗೂ ಜೀವಿತದ ವಲಯದಲ್ಲಿಯೂ ಅವನ ಜೀವನ ಮತ್ತು ಅವನು ಈ ಜೀವಿತವರೆಗೆ ಏನಾದರೂ ಸಾಧಿಸಬೇಕು ಅನ್ನೋ ಉದ್ದೇಶ. ಅದಕ್ಕಾಗಿ ನಾವು ಅವರನ್ನು ನಾಳೆ ಪುಣ್ಯತಿಥಿಯ ರೂಪದಲ್ಲಿ ಆಚರಿಸದೆ 5 ವರ್ಷಗಳ ಹಿಂದೆ ಈ ದಿನ ಅವರು ಜೀವಂತಿದ್ದರು. 2 ಡಿಸೆಂಬರ್ ಅವರು ಜೀವಂತಿದ್ದರು. ಅದಕ್ಕಾಗಿ ನಾವು ಆ ದಿನಕ್ಕೆ ಹೆಚ್ಚಿಗೆ ಮಹತ್ವ ಕೊಡೋಣ. ಮನುಷ್ಯನ ಬದುಕು ಮತ್ತು ಜೀವಿತಕ್ಕೆ ಹೆಚ್ಚೆ ಬೆಲೆ ಕೊಡೋಣ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ದಿನ ನಾವು ಅವರ ನೆನಪಿಗಾಗಿ ಈ ಕಾರ್ಯಾಗಾರವನ್ನು ಹಾಕೊಂಡಿದ್ದೀವಿ. ನಮ್ಮ ಸಮಾಜದಲ್ಲಿ ನಿರಂತರವಾಗಿ ನಡೀತಾ ಇಲ್ಲ. ಶಂಕರ್ ಕಟ್ಟಿ ಸಂಗಾವಿ, ನಾಮದೇವ್ ಕಡಕೋಳ್, ಸುಭಾಷ್ ಶೀಲವಂತ್, ರಾಷ್ಟ್ರೀಯ ಕೋಲಿ ಸಮಾಜದ ಅಧ್ಯಕ್ಷರಾದ ಪೀತಾಂಬರ ಕಲಗುರ್ತಿ, ಉಪಾಧ್ಯಕ್ಷರಾದ ದಿಗಂಬರ ಕಾಡಪ್ಗೋಳ್, ರವಿ ಡೊಂಗರ್ಗಾಂವ್, ಆನಂದ ಸಂತಾಳ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಗರದ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ಟ್ರಿನಿಟಿ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಲಾಯಿತು. ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನಡೆಯಿತು. ಅಫ್ಜಲ್ಪುರ್ ಶಾಸಕರಾದ ಎಂವೈ ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು.
ಪಾಟೀಲ್ ಮಹಾನಗರ ಪಾಲಿಕೆ ಸದಸ್ಯರು ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಶ್ರೀ ಪ್ರಕಾಶ್ ಕವಿಶೆಟ್ಟಿ ಸರ್, ಆಡಳಿತಾಧಿಕಾರಿಗಳು ಮದರ್ ತೆರೆಸಾ ಪಿಯು ಸೈನ್ಸ್ ಕಾಲೇಜ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಯಾಗಿ ಬಂದಿರುವ ಶ್ರೀ ರಾಘವೇಂದ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಇವರಿಗೂ ಕೂಡ ಸ್ವಾಗತ ಮಾಡುತ್ತೇವೆ. ಸನ್ಮಾನ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಯುತ ಬಸವರಾಜ ಭೀಮಳ್ಳಿ ಅವರಿಗೆ ಶ್ರೀಯುತ ಶಿವಪುತ್ರಪ್ಪ ಡೆಂಕಿ ಅವರು ದಯವಿಟ್ಟು ಹೂಗುಚ್ಛವನ್ನು ನೀಡಿ ಔಪಚಾರಿಕವಾಗಿ ಅವರನ್ನ ಮತ್ತೊಮ್ಮೆ ಸ್ವಾಗತಿಸಬೇಕಾಗಿ ವಿನಂತಿ. ಅಂದ್ರೆ ನಾವು ಕೇಳಿದ್ದಕ್ಕೂ ಹತ್ತು ಪಟ್ಟು ಕೊಡುವಂತಹ ಮ್ಯಾನೇಜ್ಮೆಂಟ್ ಇದ್ದಾಗ ಖಂಡಿತ ಅಂತ ಶಾಲೆಗಳು ಸಕ್ಸಸ್ ಆಗ್ತವೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇವತ್ತಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ದುಡ್ಡು ಮಾಡೋದಕ್ಕೆ ಶುರು ಆಗ್ತಾ ಇದೆ ಅನ್ನುವಂತ ಒಂದು ಆರೋಪ ಇದೆ. ತಕ್ಕ ಮಟ್ಟಿಗೆ ಅದು ನಿಜಾನು ಕೂಡ. ಆದ್ರೆ ಇವರಿಗೆ ಇದರಿಂದ ಯಾವುದೇ ಒಂದು ನಯಾ ಪೈಸ ತಗೊಳ್ಳುವಂತಹ ಅವಶ್ಯಕತೆ ಆಗ್ಲಿ ಅಥವಾ ಆಸೆ ಆಗ್ಲಿ ಖಂಡಿತ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಅವರ ಆಸೆ ಇಷ್ಟೇ, ಅವರು ಓಪನ್ ಮಾಡಿದಂತಹ ಶಾಲೆಗಳಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಬರಬೇಕು, ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಂದು ಈ ಭಾಗದ ಜನರಿಗೆ ಶಿಕ್ಷಣದಲ್ಲಿ ಅವರಿಗೆ ಒಂದು ಉತ್ತಮವಾದಂತಹ ಸಾಧನೆ ಮಾಡಿ ಜೀವನದಲ್ಲಿ ಏನಾದರೂ ಅಂತ ಒಂದು ಸಾಧನೆ ಮಾಡುವಂತಹ ಅವಕಾಶಗಳು ಅವರಿಂದ ದೊರಕಲಿ ಅನ್ನುವಂತಹ ಒಂದು ಆಸೆ ಇಟ್ಕೊಂಡು ಕನಸಿಟ್ಕೊಂಡು ಅವರು ಇಂತಹ ವಿದ್ಯಾಸಂಸ್ಥೆಗಳನ್ನ ಶಾಲೆಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಮತ್ತು ಸಂತೋಷ ಆಗ್ತಾ ಇದೆ. ಒಳ್ಳೆ ಪ್ರಿನ್ಸಿಪಾಲ್ರು, ಒಳ್ಳೆ ಶಿಕ್ಷಕರು ಸಿಕ್ಕರೆ ಕಾಲೇಜ್ ಇನ್ನೂ ಉನ್ನತಿಗೆ ಆಗ್ತದೆ. ದುಡ್ಡು ಖರ್ಚು ಮಾಡೋಕೆ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಮಾಡ್ಕೊಡ್ಬೋದು ಮತ್ತೆ ನಡೆಸ್ಕೊಂಡು ಹೋಗೋದು. ಪ್ರಿನ್ಸಿಪಾಲ್ರು, ಶಿಕ್ಷಕರು, ವಿದ್ಯಾರ್ಥಿಗಳು ಅವರೆಲ್ಲ ಚೆನ್ನಾಗಿ ವಿದ್ಯಾರ್ಥಿಗಳು ನಾವು ಚೆನ್ನಾಗಿ ಪಾಠ ಮಾಡ್ಕೊಡ್ತೇವೆ. ನಮ್ಮ ಸೊಸೈಟಿ, ನಮ್ಮ ಎಲ್ಲ ಸಂಸ್ಥೆ ಹೆಸರು ಬರ್ತದೆ, ತಮ್ಮದು ಹೆಸರು ಬರ್ತದೆ. ಅದ್ರ ದಯವಿಟ್ಟು ಎಲ್ಲರೂ ಈ ಭಾಗದ ಕಾರ್ಪೊರೇಟ್ ಇದ್ದಾರೆ ಅವರು ಕೂಡ ಇದ್ದ ನಾವು ಈ ಭಾಗ ನಮ್ಮನ್ನು ಸಹಕರಿಸ್ಬೇಕು. ಯಾವಾಗಾದ್ರು ಹಾಗೂ ಇನ್ಸ್ಪೆಕ್ಟರ್ ಇದ್ದಾರೆ, ಇಲ್ಲೆಲ್ಲ ಭಾಳ ಒಳ್ಳೆಯ ಬದಲಾವಣೆ ಇದೆ. ಈ ಬದಲಾವಣೆಯಲ್ಲಿ ನಾವು ಬಹಳ ಸಂತೋಷದಿಂದ ಈ ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಅದರಲ್ಲಿ ಭಾಳಷ್ಟು ನಾವು ಫೆಸಿಲಿಟೀಸ್ ಕೊಡ್ತಾ ಇದ್ದೇವೆ, ಎಲ್ಲ ಡಿಜಿಟಲ್ ಕ್ಲಾಸ್ ರೂಮ್ ಮಾಡ್ತಾ ಇದ್ದೇವೆ. ಆದಷ್ಟು ಕೂಡ ಗಂಟೆ ಡಿಜಿಟಲ್ ಕ್ಲಾಸ್ ರೂಮು ಉತ್ತಮ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿ ಈ ಸಂಸ್ಥೆಯಲ್ಲಿ ಒಂದು ಮಾದರಿ ಆದಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಮಾಡಿಕೊಡುವ ಉದ್ದೇಶ ನಮಗಿದೆ. ಶಿಕ್ಷಣ ಅಂದರೆ ಓದು ಬರೆದು ಅಷ್ಟೇ ಅಲ್ಲ, ಇವತ್ತ ಒಂದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಇಡುವಂಥ ಒಂದು ವಿದ್ಯಾ ಅರ್ಹತೆ ಉಳ್ಳಂಥ ಈ ಶಾಲೆ ಆಗಬೇಕು ಅನ್ನೋದು ನಮ್ಮ ಸದಿಚ್ಛೆಯಾಗಿದೆ. ಅದರಂತೆ ಭಗವತಿಯವರು ಮಾತನಾಡ್ತಾ ಹೇಳಿದರು, ಈ ಸಂಸ್ಥೆಯಲ್ಲಿ ಆಟ ಪಾಠಗಳಿಗೆ ಮಕ್ಕಳ ಅಭಿವೃದ್ಧಿಗಾಗಿ ಎಲ್ಲ ರೀತಿಯಿಂದ ನಾವು ಸೌಲಭ್ಯ ಒದಗಿಸಿಕೊಡ್ತಿದ್ದೇವೆ. ಇವತ್ತು ಸಂಗೀತದಲ್ಲಿ ಮತ್ತು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕು, ಒಳ್ಳೆಯ ಶಿಕ್ಷಣ ಪಡೆದು ಈ ಸಂಸ್ಥೆಗೆ, ಈ ಬಡಾವಣೆಗೆ ಮತ್ತು ಅವರು ತಮ್ಮ ಮನೆಗೆ ಕೀರ್ತಿ ತರಬೇಕು ಅಂತೇಳಿ ಆ ಉದ್ದೇಶದಿಂದ ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮದರ್ ತೆರೆಸಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಬಸವರಾಜ ಭೀಮಳ್ಳಿ, ಕಾರ್ಯದರ್ಶಿ ಶಿವಪುತ್ರಪ್ಪ ಡೆಂಗಿ, ಪ್ರಕಾಶ್ ಕವಿಶೆಟ್ಟಿ, ಟ್ರಿನಿಟಿ ಆಂಗ್ಲ ಮಾಧ್ಯಮ ಶಾಲೆಯ ನಿರ್ದೇಶಕರಾದ ಸಿದ್ದಪ್ಪ ಭಗವತಿ ಸೇರಿದಂತೆ ಅನೇಕರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕರ್ಣೇಶ್ವರ ನಗರದಲ್ಲಿರುವ ಡಾಮಿನೆಂಟ್ ಶಾಲೆಯಲ್ಲಿ 2018 ಸಾಲಿನ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಆರ್ಟ್ಸ್ ಕುರಿತು ಎಕ್ಸಿಬಿಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಕರ್ಣೇಶ್ವರ ನಗರದಲ್ಲಿರುವ ಡಾಮಿನೆಂಟ್ ಶಾಲೆಯಲ್ಲಿ 2018 ಸಾಲಿನ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಆರ್ಟ್ಸ್ ಕುರಿತು ಎಕ್ಸಿಬಿಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. Thank you.
ಆದಷ್ಟು ಥರ್ಮೋಕೋಲ್ ಪರ್ಯಾಯವಾಗಿ ಇದನ್ನು ಅದೇ ಅವನು ಅದೇ ಹೇಳಿಕೊಳ್ಳಿ ಮಜ್ಜಿಗೆ ಅದ್ರ ಬಗ್ಗೆ ಎಲ್ಲಿದೆ ವಿಜಯವಾಣಿಯ ಸ್ಥಾನಿಕ ಸಂಪಾದಕರಾದ ವಾದಿರಾಜ ವ್ಯಾಸಮುದ್ರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಟ್ಟಾರೆ ಖರ್ಚು ಒಂದು 20-30 ಸಾವಿರ ರೂಪಾಯಿ ಆಗಬೇಕು. ಸೊ ಈಗ ಅದನ್ನೇ ಕಂಟಿನ್ಯೂಸ್ ಆಗಿ ನಾವು ಫಸಲ ಮಟೀರಿಯಲ್ ಅನ್ನು ಬಳಸಿ ಡೆವಲಪ್ ಮಾಡಿದರೆ ಬಹುಶಃ ಮಾರ್ಕೆಟ್ನಲ್ಲಿ ಏನು 6 ಲಕ್ಷ 8 ಲಕ್ಷ ಮೊತ್ತದ ವಾಹನಗಳು ಬರ್ತಾ ಇರ್ತಾವೆ, ಅದರ ಮೊತ್ತ ಕಡಿಮೆ ಆಗ್ಬೋದು. ಮಧ್ಯಮ ವರ್ಗದ ಜನರು ಕೂಡ ಅಂತರ ವಾಹನಗಳನ್ನು ಖರೀದಿ ಮಾಡಬಹುದು. ಈಗ ನ್ಯಾನೋ ಅನ್ನುವಂತಹ ಒಂದು ಕಂಪ್ನಿ ಅವರು ಕಡಿಮೆ ವ್ಯವಸ್ಥೆಯಲ್ಲಿ ಟಾಟಾ ಕಂಪ್ನಿ ಕಾಣಿಸ್ತದೆ, ಅವರು ನ್ಯಾಮಂತ ಕಾರನ್ನು ಕಡಿಮೆ ವ್ಯವಸ್ಥೆಯಲ್ಲಿ ಮಾರ್ಕೆಟ್ನಲ್ಲಿ ಖರೀದಿ ಮಾಡಿದರು. ಆದರೆ ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನುವಂತಹ ಮಾತು ಕೂಡ ಕೇಳಿದ್ರು. ಬಟ್ ಇವತ್ತಿಗೂ ಕೂಡ ನೀವು ಪ್ರಮುಖ ರಸ್ತೆಗಳಲ್ಲಿ ನೋಡಿದಾಗ ನ್ಯಾಮ ಕಾರು ಓಡಾಡ್ತಾ ಇದೆ. ಇದನ್ನೆಲ್ಲ ಮಾಡಿದವರು ನಮ್ಮ ವಿದ್ಯಾರ್ಥಿ ಸಮುದಾಯದ ಗಿರೀಶ್ ಅವರು ಈ ರೀತಿ ಅವರು ಮಡೆಗಳನ್ನು ಕಾರ್ಯಕ್ರಮ ಆಗಿದೆ. ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ತೋರಿಸೋದಕ್ಕೆ ನಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲೆ ಮತ್ತು ವಿಜ್ಞಾನದ ಮಾದರಿಗಳನ್ನು ಮಾಡಿದ್ದೀವಿ. ಬಹಳ ವೈವಿಧ್ಯಮಾದಂತಹ ಮಾದರಿಗಳನ್ನು ನಾವು ಮಾಡಿದ್ದೀರಿ ಅಂತ ಹೇಳಕ್ಕೆ ಖುಷಿ ಅನಿಸುತ್ತೆ. ಈಗಾಗಲೇ ನಮ್ಮ ಹಿರಿಯ ಪತ್ರಕರ್ತರು ತುಂಬಾ ಚೆನ್ನಾಗಿ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳೇ, ನಾವಿವತ್ತು ಒಂದು ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಗತ್ತಿನ ಒಂದು ರಾಷ್ಟ್ರ ಪ್ರಗತಿ ಕಾಣಬೇಕಾದ್ರೆ, ಅಭಿವೃದ್ಧಿ ಹೊಂದಬೇಕಾದ್ರೆ ವಿಜ್ಞಾನದ ಪಾತ್ರ ಬಹಳ ಮುಖ್ಯವಿದೆ. ಯಾವ ದೇಶ ವಿಜ್ಞಾನದಲ್ಲಿ ಪ್ರಗತಿ ಸಾಧಿಸಿದೆ ಆ ದೇಶ ಪ್ರಗತಿ ಹೊಂದುತ್ತದೆ. ನಮ್ಮ ದೇಶದಲ್ಲಿಯೂ ಕೂಡ ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಹೆಚ್ಚು ವಿಜ್ಞಾನ ಕ್ಷೇತ್ರಕ್ಕೆ ಒತ್ತು ನೀಡಿದರು. ಹೀಗಾಗಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮಾದರಿಯನ್ನು ಅವರು ಇಟ್ಕೊಂಡು ನಮ್ಮ ದೇಶಕ್ಕೆ ವಿಜ್ಞಾನ ಕ್ಷೇತ್ರಕ್ಕೆ ಹೆಚ್ಚು ಹೂಡಿಕೆ ಮಾಡಬೇಕಂತ ಆಹ್ವಾನ ಕಲ್ಪನೆ ಮಾಡಿ ಈ ಸ್ವತಂತ್ರ ನಂತರವೂ ಕೂಡ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಚಿಂತನೆ ವಿಜ್ಞಾನ ಬೆಳವಣಿಗೆ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳಬಹುದು. ತಾಲೂಕಾ ಪಂಚಾಯತ್ ಸದಸ್ಯ ಶಂಕರರಾವ್ ಕಣ್ಣಿ, ಕರ್ನಾಟಕ ರಾಜ್ಯ ವಿಜ್ಞಾನ ಅಕಾಡೆಮಿಯ ಕಾರ್ಯದರ್ಶಿ ಗಿರೀಶ್ ಕಡಲೆವಾಡ್, ಡಾಮಿನೆಂಟ್ ಶಾಲೆಯ ಅಧ್ಯಕ್ಷರಾದ ಎಂಆರ್ ಕಣ್ಣಿ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ನಗರದ ಗೋಲ್ಡ್ ಹಬ್ನಲ್ಲಿ ನೂತನ ರೈಲ್ವೆ ಟಿಕೆಟ್ ಬುಕಿಂಗ್ ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು. ಹಾರಕುಡ ಮಠದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ರಿಬ್ಬನ್ ಕಟ್ ಮಾಡುವ ಮೂಲಕ ರೈಲ್ವೆ ಟಿಕೆಟ್ ಬುಕಿಂಗ್ ಕೌಂಟರ್ಗೆ ಚಾಲನೆಯನ್ನ ನೀಡಿದರು. ಕಲಬುರಗಿ ನಗರದ ಗೋಲ್ಡ್ ಹಬ್ನಲ್ಲಿ ಯಾತ್ರಿ ಟಿಕೆಟ್ ಸುವಿಧಾ ಕೇಂದ್ರ ಎಂಬ ನೂತನ ರೈಲ್ವೆ ರಿಸರ್ವೇಷನ್ ಕೌಂಟರ್ ಉದ್ಘಾಟಿಸಲಾಯಿತು. ಹಾರಕೋಡ ಮಠದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ರಿಬ್ಬನ್ ಕಟ್ ಮಾಡುವ ಮೂಲಕ ಮಳಿಗೆಯನ್ನು ಉದ್ಘಾಟಿಸಿದರು. Thank you.
ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲ್ಲಮ್ಮ ಪ್ರಭು ಪಾಟೀಲ್, ಮಾಲೀಕರಾದ ಹಾಗೂ ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ತಡಕಲ್, ಚಂದ್ರಿಕಾ ಪರಮೇಶ್ವರ್, ಲಕ್ಷ್ಮಣ್ ಜವಳಕರ್, ವಿಜಯ್ ಕುಮಾರ್ ಸೇರಿದಂತೆ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು. ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇದು ಎಲ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದ, ಇದು ಭಾಳ ಸಂತೋಷ ಅನಿಸ್ತದೆ ನಮಗೆ. ನಮ್ಮ ಗುಲ್ಬರ್ಗಾದಲ್ಲಿ ಒಂದು ಒಳ್ಳೆ ಒಂದು ಗೋಲ್ಡ್ ಹಬ್ಬ ಒಂದು ಕಾಂಪ್ಲೆಕ್ಸ್ನಲ್ಲಿ ಆಗ್ತಕ್ಕಂಥದ್ದು, ಜನರು ಎಲ್ಲರೂ ಕೂಡ ಇದು ಸದುಪಯೋಗ ಪಡ್ಕೊಳ್ಬೇಕು. ಎಲ್ಲರೂ ಬಂದು ಅದೇ ಒಂದು ರೈಲ್ವೆ ಬುಕ್ಕಿಂಗ್ ಮಾಡ್ಕೊಂಡು ಅಲ್ಲಿ ಹೋಗೋಕ್ಕಿಂತನೂ ಇಲ್ಲೂ ಬಂದು ತಾವೆಲ್ಲ ಅನುಕೂಲ ಪಡ್ಕೊಳ್ಬೇಕಂತೇಳಿ ನಾನು ಜನರಿಗೆ. ಅದೇ ರೈಲ್ವೆ ಸ್ಟೇಷನ್ದಲ್ಲಿ ಏನು ಬುಕ್ಕಿಂಗ್ ಮಾಡ್ತಾರೆ, ಎಷ್ಟು ಚಾರ್ಜ್ ಅದನ್ನು ಅದನ್ನೇ ಇಲ್ಲಿ ಕೂಡ ಜನರಿಗೆ ಕೊಡ್ತಕ್ಕಂಥ ಕೆಲಸ ಇದೆ. ಅದು ಜನರು ಇದು ಒಳ್ಳೆ ರೀತಿಯಿಂದ ಉಪಯೋಗ ಮಾಡ್ಕೊಳ್ಬೇಕು. ಕಲಬುರಗಿ ಜನತೆಯನ್ನು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಲಬುರಗಿ ರಿಸರ್ವೇಷನ್ ಕೌಂಟರಲ್ಲಿ ಯಾವ ಥರ ದರವನ್ನು ನೀಡ್ತೀರಿ, ಅದೇ ದರವನ್ನು ಇಲ್ಲಿ ಸಹ ಸಿಗುತ್ತೆ. ಅದೇ ದರವನ್ನು ನೀಡಿಬಿಟ್ಟು ಟಿಕೆಟನ್ನು ಪಡೆಯಬಹುದು. ಬಟ್ ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಚಾರ್ಜು ಅದು ಏನು ಚಾರ್ಜ್ ಮಾಡೋದಿಲ್ಲ. ಇಲ್ಲಿ ರಿಸರ್ವೇಷನ್ ಕೌಂಟ್ರಲ್ಲಿ ಏನು ಚಾರ್ಜ್ ಆಗುತ್ತೆ, ತಾತ್ಕಾಲ ಏನು ಚಾರ್ಜ್ ಇರುತ್ತೆ, ಇಲ್ಲಿ ತಾತ್ಕಾಲ ಅದೇ ಇರುತ್ತೆ, ನಾರ್ಮಲ್ ಟಿಕೆಟ್ ಅಲ್ಲಿ ಏನು ಚಾರ್ಜ್ ಇರುತ್ತೆ, ಇಲ್ಲಿ ಅದೇ ಚಾರ್ಜ್ ಇರುತ್ತೆ. ಎಲ್ಲ ಜನರು ಇಲ್ಲಿ ಒಂದು ಒಳ್ಳೆ ಸುಸರ್ಜಿತವಾದಂಥ ಗೋಲ್ಡ್ ಹಬ್ನಲ್ಲಿ ಒಳ್ಳೆ ಕೂತ್ಕೊಳ್ಳೋಕ್ಕೆ ಆಯಿತು ಬಂದಂಥ ಸಾರ್ವಜನಿಕರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲತೆ ಇದೆ. ಇಲ್ಲಿ ಎಲ್ಲ ಜನರು ಇಲ್ಲಿ ಎಲ್ಲರೂ ಟಿಕೆಟ್ ಪಡೆದುಕೊಂಡು ಅನುಕೂಲತೆ ಮಾಡ್ಕೋಬೇಕಂತ. ಪ್ರಶಾಂತ್ ಕುಮಾರ್ ಎಂಬ 13 ವರ್ಷದ ಬಾಲಕ ಕಾಣೆಯಾಗಿದ್ದು, ಎಲ್ಲಿಯಾದರೂ ಕಂಡರೆ ದಯವಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಪ್ರಶಾಂತ್ ಕುಮಾರ್ ಪೋಷಕರು ಮನವಿ ಮಾಡಿದ್ದಾರೆ. ಕಡಪ ಜಿಲ್ಲೆಯ ಕಡೂರು ಬಿ ಗ್ರಾಮದ ನಿವಾಸಿ ಪ್ರಶಾಂತ್ ಕುಮಾರ್ ಎಂಬ 13 ವರ್ಷದ ಬಾಲಕ ಕಾಣೆಯಾಗಿದ್ದು, ಪ್ರಶಾಂತ್ ಬಾಲಯೋಗಿ ಗುರುಕುಲಂ ಶಾಲೆಯಲ್ಲಿ ಓದುತ್ತಿದ್ದ. ಈ ಬಾಲಕ ಹಳದಿ ಅಂಗಿ, ನೀಲಿ ಬಣ್ಣದ ಜೀನ್ಸ್ ಮತ್ತು ಬ್ಲ್ಯಾಕ್ ಕೋಟ್ ಧರಿಸಿದ್ದು 4.5 ಅಡಿ ಎತ್ತರ ಉಳ್ಳವನಾಗಿದ್ದಾನೆ. ಈ ಬಾಲಕ ಎಲ್ಲಿಯಾದರೂ ಕಂಡಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಒಪ್ಪಿಸಿ ಅಥವಾ 9704550282 ಅಥವಾ 9490777240 ಅಥವಾ 9963601899 ಅಥವಾ 9908625002 ಸಂಖ್ಯೆಗೆ ಕರೆ ಮಾಡುವ ಮೂಲಕ ಮಾಹಿತಿಯನ್ನು ತಿಳಿಸಲು ಪೋಷಕರು ಕೋರಿದ್ದಾರೆ. ದಾಸಶ್ರೇಷ್ಠ ಕನಕದಾಸರ 531ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಜಿಲ್ಲೆಯ ಮಹಾಗಾವಿನಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಬಹುಶಃ ಈ ಲಕ್ಷ ನೋಡಿದ್ರೆ ಇಲ್ಲಿ ಕುಡಿಯುವಂತ ಯುವಕರ ಸಂಖ್ಯೆ ಬಹಳ ಸಲ ಅಂತ ಅನಿಸ್ತದೆ ನನಗೆ. ಲಕ್ಷ ನಡೆದಿಟ್ಟಂತ ದುರ್ಸಕ್ಕೆ ನೋಡ್ಬೋದು. ದಾಸಶ್ರೇಷ್ಠ ಭಕ್ತ ಕನಕದಾಸರು ಅವ್ರ ಬಗ್ಗೆ ಆರಂಭಕ್ಕೆ ಮುಂಚೆ ಒಬ್ಬ ಮಹಾನ್ ಪುರುಷ ಹೇಳ್ತಾರೆ, ಮಹಾತ್ಮರು, ಶರಣರು, ಸಂತರು, ಮಹಾನ್ ಪುರುಷರು, ಇವರು ಲೋಕದಂತೆ ಬರರು, ಲೋಕದಂತೆ ಇರರು, ಲೋಕದಂತೆ ಅವರು. ಅಂದ್ರೆ ಪುಣ್ಯದಂತೆ ಬರುವರು, ಜ್ಞಾನದಂತೆ ಇರುವರು, ಮುಕ್ತಿಯಂತೆ ಓದುವರು ಅಂತ ಸಾರಿನಲ್ಲಿ ಬರ್ತಕ್ಕಂಥವರು ದಾಸಶ್ರೇಷ್ಠ ಭಕ್ತ ಕನಕದಾಸರು. ಅವರ ಜೀವನ ನೋಡಿದ್ರೆ ಒಂದು ದೊಡ್ಡ ಸಂದೇಶ ಇದೆ. ಇವತ್ತಿಗೂ ಕೂಡ ಅಕ್ಷರಶಃ 14ನೇ ಮತ್ತು 18ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತ ಒಂದು ದಾಸಶ್ರೇಷ್ಠರಲ್ಲಿ ದಾಸಶ್ರೇಷ್ಠ ಅಂದ್ರೆ ಅದು ಕನಕದಾಸರು. ಎಲ್ಲ ನನ್ನ ಪ್ರೀತಿಯ ಗಣ್ಯವ್ಯಕ್ತಿಗಳಿಂದ ಹಾಗೆ ಶಾಲಾ ಸ್ನಾತಕ ಕೇಂದ್ರೀಯ ವಿಶ್ವವಿದ್ಯಾಲಯ ತೆರೆಸಿ
ಈಗ ಕಲಬುರಗಿಯ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪೊಲೀಸ್ ಇಲಾಖೆಯ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ. ಪೊಲೀಸ್ ತಂಡದ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ಮಾಧ್ಯಮ ತಂಡ. ಶಹಾಬಾದಿನಲ್ಲಿ ಕನಕದಾಸರ 531ನೇ ಜಯಂತ್ಯೋತ್ಸವ. ರಕ್ತದಾನ ಶಿಬಿರ ಆಯೋಜಿಸಿದ ರೈತ ಹಿತರಕ್ಷಣಾ ಸಂಘ. ಅಯೋಧ್ಯೆಯ ರಾಮಮಂದಿರ ನಿರ್ಮಾಣಕ್ಕೆ ಕಲ್ಲುಗಳನ್ನು ಕಳುಹಿಸಿದ ಜೈ ಶ್ರೀರಾಮ ಸೇನೆಯ ಮುಖಂಡರು. ರಾಷ್ಟ್ರೀಯ ಕೋಲಿ ಸಮಾಜದ ವತಿಯಿಂದ ಕೋಲಿ ಸಮಾಜದ ನಡೆ, ಪರಿವರ್ತನೆಯ ಕಡೆ. ಇಲ್ಲಿಗೆ ಇಂಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ.
ಸಿಗುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9744213333.